Hi friends, welcome to Vishrutha Creatives. Ivattin video dalli ee border saree nalli navu border saree nalli langa vanna yav riti cutting maadkobeku annadanna torustini. Idu saree, idikke nanu separate blouse piece anna tagondidini. Idralli blouse piece kuda ide nodi, ee riti ide ashtondu grand look ಅನ್ನೋದು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸೆಪರೇಟ್ ಬ್ಲೌಸ್ ಪೀಸ್ ಅನ್ನು ತಗೊಂಡಿದ್ದೀನಿ. ಇದಕ್ಕೆ ಬಾಡಿ ಪಾರ್ಟ್ ಗೆ 1/2 ಮೀಟರ್ ಲೈನಿಂಗ್ ಅನ್ನು ತಗೊಂಡಿದ್ದೀನಿ. ಬಾಟಮ್ ಗೆ 2 ಮೀಟರ್ ಲೈನಿಂಗ್ ಅನ್ನು ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಬಾಡಿ ಪಾರ್ಟ್ ಗೆ, ಇದು ಬಾಟಮ್ ಪಾರ್ಟ್ ಗೆ. ಈಗ ಇದನ್ನ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು ನೋಡೋಣ. ಮೊದಲಿಗೆ ಲೈನಿಂಗ್ ಅನ್ನು ಕಟ್ ಮಾಡ್ಕೊಳ್ಳೋಣ. ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ. ಫ್ರಂಟ್ ಬ್ಯಾಕ್ 26 ಇಂಚು ಎದೆ ಸುತ್ತಳತೆ ಇದೆ. 26 ಇಂಚ್ಗೆ 6.5 ಬರುತ್ತೆ. 6.5ಗೆ 1.5 ಸೇರಿಸ್ಕೊಂಡು 8 ಇಂಚನ್ನ ಇಟ್ಕೊಳ್ಳೋಣ. ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು 8 ಇಂಚ್ಗೆ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ. ಇಲ್ಲಿ 8 ಇಂಚು 8.5 ವರೆಗೂ ಇಕ್ಕೋಬಹುದು. 2 ಇಂಚಸ್ ಇಲ್ಲ 1.5 ಇಂಚ್ ವರೆಗೂ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಇಟ್ಕೊಂಡು 4 ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನ ಹಾಕ್ಕೊಳ್ಳಿ. ಹೀಗೆ ಹಾಕೊಂಡ್ಮೇಲೆ ಲೆಂತ್ ಬಂದ್ಬಿಟ್ಟು 12 ಇಂಚನ್ನ ಇಡ್ತಾ ಇದ್ದೀನಿ. ಈ ಕಡೆ ಒಂದೇ ಲೆವೆಲ್ ಅಲ್ಲಿ ಇರೋ ತರ ಕಟಿಂಗ್ ಮಾಡ್ಕೊಳ್ಳಿ. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಮೇಲ್ಗಡೆ 1/2 ಇಂಚು, ಟೋಟಲ್ ಆಗಿ 13 ಇಂಚನ್ನ ಇಟ್ಕೊಂತಾ ಇದ್ದೀನಿ. ನಾಲ್ಕೂವರೆ ಶೋಲ್ಡರ್ಸ್ ಅನ್ನ ಇಡ್ತಾ ಇದ್ದೀನಿ. ಹಾರ್ಮೋನ್ ಕೂಡ 4.5ಗೆ ಇಟ್ಕೊಳ್ಳಿ. ಆರುವರೆಗೆ ಎದೆ ಸುತ್ತಳತೆ, 5.5 6 ಇಂಚ್ಗೆ ಸೊಂಟದ ಸುತ್ತಳತೆ ಇಡ್ತಾ ಇದ್ದೀನಿ. ಇದು 6.5 ಇದೆ, ಇದು 6 ಇಂಚ್ ಇದೆ. ಈಗ ಎರಡಕ್ಕೂ ಸೇರಿಸಿ ಒಂದು ಲೈನ್ ಅನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಹಾರ್ಮೋಲ್ ಅಲ್ಲಿ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. 4.5ರಲ್ಲಿ 2.5 ಶೋಲ್ಡರ್ ಗೆ ಬಿಟ್ಟಿದ್ದೀನಿ. 2 ಇಂಚು ನೆಕ್ ವಿಡ್ತ್ ಅನ್ನ ಇಟ್ಕೊಳ್ಳೋಣ. ನೆಕ್ ಲೆಂತ್ ಬಂದ್ಬಿಟ್ಟು 4.5. ನೆಕ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಆರ್ಮೋಲ್ ಅಲ್ಲಿ ಫ್ರಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಸಪರೇಟ್ ಮಾಡ್ಕೊಳ್ಳಿ. ನೆಕ್ ಅನ್ನ ಕಟ್ ಮಾಡ್ಕೊಳ್ಳಿ. ಹಾರ್ಮೋಲ್ ಶೇಪ್ ಅನ್ನ ಕೂಡ
ಕಟ್ ಮಾಡ್ಕೊಳ್ಳಿ ಫ್ರಂಟ್ ಸೈಡ್ಗೆ. ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ನೆಕ್ಕು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನಾವು ಮೇನ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಕ್ಲಾತ್ ಅನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈಗ ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಇದು ಡಬಲ್ ಫೋಲ್ಡ್ ಅಲ್ಲಿ ಇದೆ, ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಕೂಡ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಅನ್ನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನ ಸೈಡ್ಗೆ ಇಟ್ಕೊಳ್ಳಿ. ಇದು ಫ್ರಂಟ್ ಬ್ಯಾಕ್ ಎರಡಕ್ಕೂ ಕೂಡ ಆಗುತ್ತೆ. ನೆಕ್ಸ್ಟ್ ಈ ಕೆಳಗಡೆ ಮಿಕ್ಕಿದೆಯಲ್ಲ ಇದನ್ನ ಕೂಡ ಹಾಗೇನೆ ಇಟ್ಕೊಳ್ಳಿ. ಇದನ್ನ ನಾವು ಫ್ರಿಲ್ಸ್ ಇಟ್ಕೊಂಡು ಇಟ್ಕೊಳ್ಳೋಣ. ಯಾವ ರೀತಿ ಅಂತ ನಾನು ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಾಟಮ್ ಅಲ್ಲಿ ನಾವು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಲೈನಿಂಗ್ ಅನ್ನ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಯಾರಿಯಲ್ಲಿ ಮೇಲೆಗಡೆ ಬರುವಂತ ಬಾರ್ಡರ್ನ ಕಟ್ ಮಾಡಿಕೊಂಡು ಈ ಕೆಳಗಡೆ ನಾನು ಜಾಯಿನ್ ಮಾಡ್ಕೊತ ಇದ್ದೀನಿ. ಬಾರ್ಡರ್ ಆಗ ಅಗಲ ಕಾಣಿಸುತ್ತೆ ಸ್ವಲ್ಪ, ಸೊ ಕೆಳಗಡೆಗೆ ಜಾಯಿನ್ ಮಾಡ್ಕೊಳ್ಳೋಣ ಬಾರ್ಡರ್ನ. ಇದನ್ನ ಕೂಡ ನಾನು ಯಾವುದೇ ಕಟಿಂಗ್ ಅನ್ನ ಮಾಡ್ತಾ ಇಲ್ಲ, ಬಾರ್ಡರ್ನ ಮಾತ್ರ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಫ್ರಿಲ್ಸ್ ಇಟ್ಕೊಂಡು ಇದನ್ನ ಸ್ಟಿಚ್ ಅನ್ನ ಮಾಡ್ಕೊಳ್ಳೋಣ. ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.